ಆಕ್ಷನ್ ಅಂದ್ರೆ ಇಂಟ್ರೆಸ್ಟ್ ಇಲ್ವಾ ಅಥವಾ ಏನಕ್ಕೆ ಇಂಟ್ರೆಸ್ಟ್ ಇಲ್ಲ ಹೇಳಿ ತರೋ? ಸರ್ ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ, ರಾಜಕೀಯದ ಬಗ್ಗೆ ಎಲ್ಲ ಮಿಕ್ಸ್. ಹೌದಾ ಸರ್? ಯಾಕೆ ಸಿನಿಮಾಗಿಂತ ರಂಗು ರಾಜಕೀಯ ಗೊತ್ತಾ ನಿಮ್ಗೆ? ಅದೇ ಸರ್, ಬಣ್ಣ ಬಣ್ಣದ ಆಟ ಅದು, ಇದನ್ನೋದು ರಾಜಕೀಯ ಅನ್ನೋದು. ಮೂವಿ ಹಂಗಲ್ಲ, ಸಿನಿಮಾ ಬಗ್ಗೆ ಕೇಳಿ ಎಷ್ಟಬೇಕಾದ್ರು ಹೇಳ್ತೀನಿ. ರಾಜಕೀಯ ಬಣ್ಣ ಹಚ್ಕೊಂಡಿದ್ ಮಾಡೋರು. ಹದಿನೈದು ದಿನ ಚೆನ್ನಾಗಿ ಸಾಕ್ತಾರ ನಮ್ಮನ್ನ, ಹದಿನೈದು ದಿನ ಮೇಲೆ ಮರ್ತು ಪಡ್ತಾರೆ. ಈಗ ಸಿದ್ದರಾಮಯ್ಯನವರು ಅದೇ ಪ್ರಿಯತ್ನೆ ಅಂತ ಕೊಟ್ರು. ನಮ್ಮ ಮನೇಲಿ ಏನ್ ಮಾಡಿದ್ಲು, ಒಂದು ಯಾವ್ದೋ 2,000 ಕೊಟ್ರು, ಜಾಕೆಟ್ ಕಿಕ್ಕೊಂಡು ಹೊರಟ್ಲು. 3 ದಿನ ಅನ್ಸ್ಕೊಂಡು ಮನಗಿದ್ದೆ. ನೀವು ಸರ್ ಎಲ್ಲಾ ಭಾಗ್ಯಗಳನ್ನು ಈಗ ಎಲ್ಲಾ ಪಕ್ಷದವ್ರು ಕೊಟ್ರು, ನಾವು ಕೊಡೋಂತ ಕಾಂಗ್ರೆಸ್ ಕಣ ಕೊಟ್ರು, ನಮ್ಗೆ ಇಟ್ಟಿಲ್ದಂಗ ಮಾಡ್ಬಿಟ್ರಲ್ಲ. ಒಂದೇ ಜೀವ ಹುಟ್ಟು ಕಾಂಗ್ರೆಸ್, ನಾವು ಇನ್ನವರೆಗೆ ಯಾರಿಗೂ ಮುಟ್ಟಿಲ್ಲ. ನಾನು ಎಲೆಕ್ಷನ್ ನಿಂತಿದ್ದೆ, 2 ಸೋತೆ. ಹುಟ್ಟು ಕಾಂಗ್ರೆಸ್ ನನ್ನ ಮನೇಲಿ ಇಟ್ಟಿಲ್ಲ ಅಂದ್ರೆ ನಾನು ಎಲ್ಲಿ ತಿನ್ನೋದು? ಯಾರಿಗೆ? ಸ್ವಿಚ್ ಆಫ್ ಮಾಡ್ತಾರೆ. ಅವ್ರು ಮಾಡ್ಬೇಕಾದ್ರೆ ಆನ್ ಮಾಡ್ಕೋತಾರೆ, ಅವ್ರು ಮಾಡ್ಲಿಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡ್ತಾರೆ. ಇಲ್ಲ ಅವಳೆ ಅಂತ ಹುಡುಕಪ್ಪ. ಈಗ ಎಲೆಕ್ಷನ್ ಆದ್ಮೇಲೆ ಅವೆಲ್ಲ ಮುಂದುವರಿತದೆ ಅಂತ ಅಂತೀರಾ? ಅರಿಯಲ್ಲ, ಇದೇ ಲಾಸ್ಟ್, ಇದೇ ತಿಂಗಳು ಲಾಸ್ಟ್. ಎಲ್ಲಿಂದ ತಂದ್ಕೊಡಕೈತದ ಸರ್? ಇವಾಗ ಡಾಕ್ಟರ್ ಬಂದವ್ರು ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ? ಅಲ್ಲೋ ಜನ ಸೇವೆ, ಇಲ್ಲೋ ಜನ ಸೇವೆ ಅಂತಾರೆ. ಇವೆಲ್ಲ ಬೇಕಾಗಿದೆ ಡಾಕ್ಟರ್ಗೆ ಅಂತ ಬೇಕಿಲ್ಲ ಅವ್ರಿಗೆ. ಈಗ ಅವರು ಎಷ್ಟೋ ಜನ ಜೀವ ಉಳಿಸವ್ರೆ, ಅದ್ರ ನಾನು ನೆನ್ಕೊಳ್ಳೋರು ಅವ್ರೆ, ಇಲ್ಲಿ ನೆನೆದಿರೋರು ಅವ್ರೆ. ಎಲ್ಲೋ ಗೆದ್ಬಿಟ್ಟು ಎಲ್ಲೋ ಹೋಗಿ ಕೂತ್ಕೋತಾರೆ ಮಂಜುನಾಥ್, ಅವ್ರು ಏನ್ ಮಾಡ್ತಾರೆ? ಸಮಸ್ಯೆ ಸಮಸ್ಯೆ ನಮ್ದು ಅದೇ. ಕಾಂಗ್ರೆಸ್ ನಮ್ದು, ಕಾಂಗ್ರೆಸ್ ನಿಮ್ದು. ಅಲ್ಲ ಈ ಕಡೆ ಎಲ್ಲ ಫುಲ್ಲು ಕೋಳಿ ಕುಕ್ಕರ್ ಕಡೆ ಯಾವ್ದು ಇಲ್ಲ ಸರ್, ಯಾವ್ದು ಯಾವ್ದು ಏನು ಇಲ್ಲ. ಅಲ್ಲ ಇದ ಕೇಳ್ದ ಇಲ್ಲ ಇಲ್ಲ ಇಲ್ಲ, ಬೇಜಾರು ಮಾಡ್ಕೋಬೇಡ್ರಿ. ಇನ್ನವರೆಗೂ ಯಾವ್ದು ನಿಮಗ್ ಕೊಡ್ತಿರೋದಂತೆ ಈ ಕಡೆ ಎಲ್ಲ? ಇನ್ನ ಯಾವ್ದು ಇಲ್ಲ, ಶುರು ಮಾಡಿಲ್ಲ. ಶುರು ಮಾಡಿ ಮಾಡಿದ್ರೆ ಯಾರು ಕೊಡ್ತಾರ? ಅದು ಅವ್ರಿಗೆ ಹಾಕ್ತೀರಾ? ಯಾರನ್ನ ಕೊಡ್ಲಿ, ಈಸ್ಕೋತೀವಿ, ಅದಕ್ಕೆ ಹಾಕ್ತಿವಿ. ಯಾವ್ದಕ್ಕೆ? ಕಾಂಗ್ರೆಸ್ಗೆ. ಓ ಹಂಗೆ, ಹಂಗೆ ಫಸ್ಟ್ ಕೈ ಮಡಿಗೆ ಸತ್ಯವನ್ನು ಹೇಳ್ತೀನಿ ಅಂದ್ಬಿಟ್ಟು ಯಾರು ಗೆಲ್ಲಿಸ್ತೀರಾ? ನಾವು ಡಿ ಕೆ ಸುರೇಶ್. ಡಿ ಕೆ ಸುರೇಶ್, ನಾವು ಕಾಂಗ್ರೆಸ್. ಅಲ್ಲ ಡಾಕ್ಟ್ರ್ ಒಳ್ಳೆ ಸಜ್ಜನ, ಡಾಕ್ಟ್ರ್ ಒಳ್ಳೆಯವರೇ, ನಿಂತ್ಕೋಬಾರ್ದಾಯ್ತು. ಅವ್ರ ಮುಂದೆ ಎಲ್ಲ ಯಾರು ನಿಂತ್ಕೊಳಕ್ ಆಗೋದಿಲ್ಲ, ಅವ್ರ ಮೇಲೆ ಫೈಟ್ ಮಾಡಕ್ ಹೋಗಲ್ಲ. ಇದೇನು ಸರ್, ಒಂದ್ ಕಡೆ ಮೋದಿ ಇನ್ನೊಂದ್ ಕಡೆ ಮೋದಿ ಏನ್ ಮಾಡ್ತಾರೆ? ಮೋದಿ ಬಂದ್ಬಿಟ್ಟು ಹಿಂಗ್ ಅನ್ಬಿಟ್ಟು ಹಿಂಗ್ ಅನ್ಬಿಟ್ಟು ಹೋದ್ರೆ ಇಲ್ಲಿರೋ ಇಲ್ಲಿರ್ಗ ಸಮಸ್ಯೆ ನೋಡೋರು ಯಾರು? ಇಲ್ಲಿರ ಯಾರು ನೋಡ್ತಾರೆ ಇಲ್ಲಿ ಸಮಸ್ಯೆ? ಅವ್ರಿಗೆ ಬಂದು ಹಂಗ್ ಕೈ ಹಿಂಗ್ ಅನ್ಬಿಟ್ಟು ಹೊಟ್ಟೋದ್ರೆ ಹೊಟ್ಟೆ ತುಂಬೈತದ? ಸರ್ ಇಷ್ಟೆಲ್ಲ ಕೆಲಸ ಮಾಡಿದ್ರು, ತುಂಬಾ ಡಿ ಕೆ ಬ್ರದರ್ಸ್ ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದಾರೆ ಎಲೆಕ್ಷನ್ ಗೆಲ್ಲಲೇಬೇಕು ಅಂತ. ಎಲ್ಲರೂ ಎಲ್ಲರೂ ಎಲೆಕ್ಷನ್ ನಿಂತ್ಕೊಂಡ್ಮೇಲೆ ತಗೊಂಡ್ಲೇಬೇಕಲ್ಲ, ಬಿಜೆಪಿ ಅವರು ತಗೊಂತಾರಲ್ಲ, ಮತ್ತೆ ಯಾಕೆ ಅವ್ರು ತಗೊಳ್ಳಿಲ್ಲ ಅಂದ್ರೆ ಡೆಲ್ಲಿಯಿಂದ ಯಾಕೆ ಬರ್ತಾ ಅವ್ರು ಮತ್ತೆ? ಒಟ್ನಲ್ಲಿ ಇದು ಒಂದ್ ಸೈಡ್ ಮ್ಯಾಚ್ ಅಂತೀರ ಟಫ್ ಐತೆ ಅಂತೀರ? ಒಂದ್ ಸೈಡ್ ಮ್ಯಾಚ್, ಒಂದ್ ಸೈಡ್ ಮ್ಯಾಚ್. ಹೆಂಗಿದೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಜಿದ್ದಾಜಿದ್ದೆ? ನಮ್ದು ಬಿಜೆಪಿನೇ ಸ್ವಾಮಿ, ಬಿಜೆಪಿನೇ. ಯಾಕೆ ಈಗ ಗ್ರಾಮ ಪಂಚಾಯತಿ ಮೆಂಬರ್ ತರ ನಾನು ಕೆಲಸ ಮಾಡ್ತಾ ಇದ್ದೀನಿ? ಏನು ಕೆಲಸ ಮಾಡಿದ್ರು ಮೆಂಬರ್ ಎಂ ಪಿ ಆಗಿರೋ ಮೆಂಬರ್ ಸಿಟ್ಟಿಗೆ ಬಂದ್ರೆ ಏನದೇ ಹೆಚ್ಚಿಗೆ ಬೆಲೆ? ಹಂಗಾರೆ ಯಾರ ಕೈಗೂ ಸಿಗ್ಬಾರ್ದು ಅಂತೀರಾ? ಅಲ್ಲ ಸಿಗ್ಬೋದು ಸರಿ, ಅಲ್ಲಿ ಆ ಮಟ್ಟಿನ ಈ ಮಟ್ಟಿಗೆ ಬರ್ಬೇಕಾದ್ರೆ ನಿಮ್ಮ ಯೋಗ್ಯತೆ ಏನಾದ್ರೆ ಇಟ್ಕೊಳ್ಳಿ. ಏನಾಯ್ತು ಈ ಸಲ ಅಂದ್ರೆ ನಿಮ್ಮ ಓಟು ಯಾರಿಗೆ? ನಮ್ದು ಬಿಜೆಪಿಗೆ, ಮಂಜುನಾಥ್ಗೆ. ಡಾಕ್ಟರ್ ನೀವು ಮಂಜುನಾಥ್ ಅವ್ರು ನಿಂತೀರ ಕರೆಕ್ಟ್, ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟರ್ ಅಂತ ಓಟ್ ಹಾಕ್ತಿರೋ ಅಥವಾ ದೇವೇಗೌಡರು ಫ್ಯಾಮಿಲಿ ಅಂತ ಹಾಕ್ತಿರೋ? ಅಥವಾ ನಾವ್ ಪಕ್ಷ ನೋಡ ಹಾಕ್ತಿವಿ ಬುದ್ಧಿ. ಏನ್ ಈ ಕಡೆ ಎಲ್ಲ ಪಕ್ಷದ ಅಲೆನೇ ಇಲ್ಲ, ಬಿಜೆಪಿ ಅಲೆನೇ ಇಲ್ಲ ಅಂತ? ನಾವು ಮಧ್ಯದನ್ನ ಬಿಜೆಪಿ ದಳ ಎರಡು ಇದ್ದು, ನಾವು ದಳದವರ ಹಿಂದ್ಲಿಂದಾನು ಈ ಸತಿ ಎರಡು ನಮಗೆ ಮಿಕ್ಸ್ ಆಗಿರೋದ್ರಿಂದ ನಾವು ಬಿಜೆಪಿಗೆ ಹಾಕ್ತಿವಿ. ನಮ್ಗೆ ಹೇಳಕ್ಕೆ ಆಗಲ್ಲ ಸರ್, ನಾವು ಹೇಳಕ್ಕೆ ಆಗಲ್ಲ, ಯಾರು ಕೇಳ್ತಾರ ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಒಟ್ಟಿನಲ್ಲಿ ಎರಡು ಪೈಪೋಟಿ ಇದೆ ಅನ್ಸುತ್ತೆ. ಯಾಕೆ ಸರ್ ಪೈಪೋಟಿ? ಹೌದು ಸರ್, ಮೂರು ಸಲ ಗೆಲ್ಸಿದ್ದೀರಾ ಅವ್ರನ್ನ? ಮೂರು ಸತಿ, ಈ ಸತಿ ಪೈಪೋಟಿ. ಡಾಕ್ಟರ್ಗಳು ಏನೋ ಒಂದು ನಿಂತಿರೋದಕ್ಕೆ ಒಂದು ಲೆಕ್ಕಾಚಾರ ಒಂದು ಅವರೇ ಬರ್ತಾರೆ ಅನ್ಸ್ತದೆ ಮೋಸ್ಟ್ಲಿ. ಕೆಲವ್ರು ಅಂತಾರೆ ಕೆಲವು ಜನ, ನಾವು ಅದೇ ಥರ ತಿಳ್ಕೊಂಡಿದ್ದೀವಿ ಸರ್. ನಾವು ತುಂಬ ಕೆಲಸ ಮಾಡಿದ್ದೀನಿ ಎಲ್ಲ ಕಡೆ, ನಾನು ಸಿಗ್ತೀನಿ ಜನರ ಕೈಗೆ ಸಿಗ್ತೀನಿ, ನಾನು ಗೆಲ್ಲಲ್ವಾ ಅಂತಾರೆ ಈ ಕಡೆ? ಈ ಕಡೆ ಗೆಲ್ತಾರೆ ಅಂದ್ರೆ ಜನಗಳ ಮೇಲೆ ಡಿಪೆಂಡ್ ಇರೋ ಸರ್, ಅದು ಜನಗಳ ಮೇಲೆ ಇರೋದು. ಅದೇ ಜನ ಹೆಂಗೆ ಈ ಕಡೆ ಎಲ್ಲ ಚೆನ್ನಾಗಿ ಏನೋ ನಮ್ಮ ಕಡೆ ಒಂದು ಲೆಕ್ಕಾಚಾರ ಬರ್ತದೆ ಅನ್ಸ್ತದೆಪ್ಪ. ಯಾಕೆ ಹೊಸ ಮುಖನ ಯಾಕೆ ನೋಡ್ತಾ ಇರೋದು? ಡಾಕ್ಟರ್ ಅಲ್ವಾ ಸರ್, ಕೆಲವ್ರು ಎಲ್ಲ ಅದೇ ಥರ ಹೇಳ್ತಾರೆ, ನಾವು ಅದೇ ಥರ ತಿಳ್ಕೊಂಡಿದ್ದೀವಿ ಸರ್. ನಾವು ಹೌದು ಸರ್, ತುಂಬ ಆತುರದಲ್ಲವರು. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಮಚಂದ್ರ ಅಂತ. ಬಿಜೆಪಿನೇ ಬರಬೇಕು, ಬಿಜೆಪಿನೇ ಬರಬೇಕು ಎಲ್ಲ ತುರು ಆಲ್ ಇಂಡಿಯಾ. ಮೋದಿ ಎಷ್ಟು ಎಲ್ರಿಗೂ ಹೆಲ್ಪ್ ಮಾಡ್ತಾರೆ, ಎಷ್ಟು ಬೇಕೋ ಮಾಡ್ತಾರೆ.
ಮತ್ತೆ ಇನ್ನೇನು ಅಲ್ಲ, ಇಲ್ಲಿ ಅವರು ಎಂ ಪಿ ಅಷ್ಟೇ, ಇವರು ಅಷ್ಟೇ ಅಲ್ಲ. ಡಿ ಕೆ ಸುರೇಶ್ ಅವ್ರು ಏನು ಹೇಳ್ಬೇಡ, ಅಯ್ಯೋ ಇಲ್ಲ ಸಮ, ಯಾಕೆ ಸಮ ಇಲ್ಲ ಮಾಡಿದಿಲ್ಲ, ಸುಮ್ಮನೆ ಆ ಓಟ್ ಹಾಕಿ ಓಟ್ ಹಾಕಿ ಅಂತಾರೆ. ಅವಾಗ ಏನಂತೀರಾ, ಓಟ್ ಹಾಕಿ ಓಟ್ ಹಾಕಿ ಅಂತಾರೆ. ಫಸ್ಟ್ ಬಿ ಜೆ ಪಿ, ಬಿ ಜೆ ಪಿ ಯಾರನ್ನ ಗೆಲ್ಲಿಸ್ತೀರಾ? ನಾವು ಇವ್ರು ನಿಲ್ಲಿಸಿದ್ದೀವಿ, ಡಾಕ್ಟ್ರು ಅವ್ರು ನಿಲ್ಲಿಸಿದ್ದೀವಿ. ಯಾಕೆ ಡಾಕ್ಟರ್ ನಿಲ್ಲಿಸ್ಬಿಟ್ರಿ ಡಿ ಕೆ ಸುರೇಶ್ ಅವ್ರ ವಿರುದ್ಧ? ನಮಗೆ ಬೇಕಾಗಿದ್ದಂಥ ಮನುಷ್ಯ, ವ್ಯಕ್ತಿ ಒಳ್ಳೆ ವ್ಯಕ್ತಿ, ಸಹಕಾರ ಮಾಡೋರು ಹಾಸ್ಪಿಟ್ಲ್ಗಳು ಭರ್ಜನೆ ಕೆಲ್ಲನು ಮುನ್ನಿಲ್ಸಿರ್ಬೇಕು, ವ್ಯಕ್ತಿ ಒಳ್ಳೆಯವರು ಅಂತ ನಿಲ್ಲಿಸಿದೀವಿ. ಹಂಗ ಡಿ ಕೆ ಸುರೇಶ್ ಅವ್ರ ಕೈಗೆ ಸಿಗಲ್ವ? ಯಾರ ಕೈಗೂ ನಮ್ಮ ಕೈ ಯಾವತ್ತೂ ಬಂದು ಕಣ್ಣಲ್ಲಿ ನೋಡಲಿಲ್ಲ. ಯಾವತ್ತೋ ವರ್ಷ ಬರ್ತಾರೆ ಅವ್ರ ಕಾರ್ಯ, ಕೆಲಸ ಬಿದ್ದಾಗ ಒಂದ್ಸರಿ ಬರ್ತಾರೆ, ಕಾರ್ಯಕರ್ತರು ಮಾತಾಡ್ಸ್ಕೊಂಡು ಹೋಯ್ತಾರೆ. ನಿಮ್ಮ ಕಡೆ ಏನಿಲ್ಲ, ಬಡವ್ರ ಬಗ್ಗೆ ಇಲ್ಲ, ಅವ್ರು ಬೇಕಾದಂಥ ಕಾರ್ಯಕರ್ತರು ಮಾತಾಡ್ಸ್ಕೊತಾರೆ ಹೋಯ್ತಾರೆ. ಅದಕ್ಕೆ ಸಲ ಒಂದು ಬದಲಾವಣೆ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಇದ್ದೀವಿ. ಟಫ್ ಐತೆ ತುಂಬಾ ಈ ಕಡೆ ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ತಾರಲ್ಲ, ಏನೋ ನೋಡೋಣ. ಎಲ್ಲ ಭಗವಂತಂದು ನಮ್ಮ ಕೈಲಿ ಏನದೆ, ನೀವು ಏನಕ್ಕೋ ವೆಯ್ಟ್ ಮಾಡ್ತಾ ಇದ್ರ ಅಂತ ಕಾಣಿಸುತ್ತೆ. ಏನೋ ಕೊಡ್ತಾರೆ ನೋಡಿ, ಅವತ್ತಿನ ಕಾಲಕ್ಕೆ ಯಾವ ದೇವ್ರ ಬುದ್ಧಿ ಕೊಡ್ತಾರೆ ಅದು ಮಾಡ್ತೀವಿ ಅಲ್ವಾ, ನಾವಿದು ಅದು ಅಂತ ಹೇಳಕ್ಕಾಗಲ್ಲ. ದೇವ್ರು ಏನು ಬುದ್ಧಿ ಕೊಡ್ತಾರೆ ಅವತ್ತು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.